ಕಾರ್ಯಕ್ರಮದ ಮುಖ್ಯ ಭಾಗವಾದ ಕುರಾನಿನ 5ನೇ ಭಾಗದ ಬಿಡುಗಡೆಯನ್ನು ಮಾಡಿದ ಪೂಜ್ಯರು ಬೇಲಿಮಠ ಮಹಾಸಂಸ್ಥಾನದ ಪೀಠಾಧ್ಯಕ್ಷರೂ ಆದ ಶ್ರೀ ಶ್ರೀ ಶಿವಾನುಭವ ಶುರುದ ಮಹಾಸ್ವಾಮಿಗಳೇ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಪುಂಡಲಿಕ ಹಲಂಬಿಯವರೇ, ಕನ್ನಡಾನುವಾದವನ್ನು ಮಾಡಿದಂತಹ ಮೊಹಮ್ಮದ್ ನವಾಜ್ ಅವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಮೊಹಮ್ಮದ್ ಕುಯಿ ಅವರೇ, ಅನ್ಯ ಕಾರ್ಯ ನಿಮಿತ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗ ತಾನೇ ನಿರ್ಗಮಿಸಿದಂತಹ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೇ, ಕರ್ನಾಟಕ ಮುಸ್ಲಿಂ ಮುತ್ತಹಿದ ಮಹಾಜ್ನ ಸಂಚಾಲಕರಾದ ಜನರಲ್ ಮಸೂದ್ ಅಬ್ದುಲ್ ಖಾದಿರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶಾಂತಿ ಪ್ರಕಾಶನದ ಅಧ್ಯಕ್ಷರಾದ ಮೊಹಮ್ಮದ್ ಅತರುಲ್ಲಾ ಶರೀಫ್ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಬಂಧುಗಳೇ, ಕುರಾನಿನ ಕನ್ನಡ ಅನುವಾದದ 5ನೇ ಭಾಗ ಇವತ್ತು ವಿದ್ಯುಕ್ತವಾಗಿ ಇಲ್ಲಿ ಬಿಡುಗಡೆಯಾಗಿದೆ. ಇದು ಒಂದು ರೀತಿಯಲ್ಲಿ ಬಹಳ ಒಳ್ಳೆಯ ಕೆಲಸ. ಇಸ್ಲಾಮಿನ ಬಗ್ಗೆ, ಕುರಾನಿನ ಬಗ್ಗೆ ಮತ್ತು ಆ ಸಮುದಾಯದ ಧಾರ್ಮಿಕ ಆಚರಣೆಗಳ ಬಗ್ಗೆ ಬಹುಶಃ ಅತ್ಯಂತ ಹೆಚ್ಚು ತಪ್ಪು ತಿಳುವಳಿಕೆ ಇರುವ ದೇಶಗಳಲ್ಲಿ ಒಂದು ಅಂತ ನಾವು ಭಾರತವನ್ನು ಕರೀಬಹುದು. ಇತರೆ ದೇಶಗಳಲ್ಲಿ ತಪ್ಪು ತಿಳುವಳಿಕೆಗಳಿಲ್ಲ ಅಂತಲ್ಲ, ಆದರೆ ಇಲ್ಲಿ ವಿನಾಕಾರಣವಾಗಿ ಆ ರೀತಿಯಾಗಿರುವಂತಹ ಒಂದು ತಪ್ಪು ತಿಳುವಳಿಕೆಯನ್ನು ಉದ್ದೇಶಪೂರ್ವಕವಾಗಿ ಕೆಲವು ಸಲ ಗೊತ್ತಿಲ್ಲದೆ ಮೋಡ್ಯದಿಂದ ಉಂಟು ಮಾಡಿರುವಂತಹ ಒಂದು ವಿಧಾನವನ್ನು ನಾವು ನೋಡ್ತಾ ಇದ್ದೀವಿ. ವಾಸ್ತವವಾಗಿ ಅದು ಆ ರೀತಿ ಆಗಬಾರದಿತ್ತು. ನಮ್ಮ ಬೇಲಿಮಠದ ಸ್ವಾಮೀಜಿಯವರು ನನ್ನ ಪಕ್ಕ ಕೂತು, ಇದು 2ನೇ ಪ್ರೋಗ್ರಾಮಲ್ಲಿ ಅವರನ್ನು ಇದೇ ಥರದ ಇನ್ನೊಂದು ಸಂದರ್ಭದಲ್ಲಿ ಭೇಟಿ ಮಾಡಿದ್ದೆ. ಅಷ್ಟು ಉದಾತ್ತತೆಯಿಂದ, ಮೆಚ್ಚುಗೆಯಿಂದ ಅವರು ಕುರಾನಿನ ತತ್ವಗಳ ಬಗ್ಗೆ ಹೇಳ್ತಿದ್ರು. ನನ್ನ ಸ್ವತಃ ಕಾವ್ಯ ಧರಿಸಿರುವ, ಹಿಂದೂ ಅಂತ ಕರೆಯಲ್ಪಡುವ ಒಂದು ಧಾರ್ಮಿಕ ಪಂಗಡದ ಪೀಠಾಧ್ಯಕ್ಷರು, ಇನ್ನೊಂದು ಧರ್ಮದ ಪೀಠಾಧ್ಯಕ್ಷರಾಗಿದ್ದುಕೊಂಡು ಕುರಾನಿನ ಮತ್ತು ಇಸ್ಲಾಮಿನ ತತ್ವಗಳ ಬಗ್ಗೆ ಅಷ್ಟು ಗೌರವವನ್ನು ವ್ಯಕ್ತಪಡಿಸಿದರೆ ಅದರಿಂದ ಅವರಿಗೇನು ಅಪಪ್ರಚಾರವೂ ಆಗಲ್ಲ, ಅವಮಾನವೂ ಆಗಲ್ಲ. ಬಹಳ ಸಲ ಆ ರೀತಿಯಾಗಿರುವಂತಹ ಭಾವನೆಯನ್ನು ಬಿತ್ತಲಾಗ್ತಾ ಇದೆ. ಧರ್ಮದ ಶ್ರದ್ಧೆ ಅನ್ನುವುದು, ಧರ್ಮವನ್ನು ಅನುಸರಿಸುವುದು ಅನ್ನುವುದು ಇತರ ಧರ್ಮಗಳನ್ನು ದ್ವೇಷಿಸುವುದರ ಜೊತೆಗೆ ಹುಟ್ಟಬೇಕಾಗಿರುವ ಭಾವನೆ ಅಲ್ಲ. ಧರ್ಮ ಅನ್ನುವುದು ಮನುಷ್ಯನ ಜೀವನವನ್ನು ಮುನ್ನಡೆಸೋದಕ್ಕೆ ಯಾವ್ಯಾವ ಕಾಲದಲ್ಲೂ ಮನುಷ್ಯ ಕಟ್ಟಿಕೊಂಡ ಬೆಳಕು, ಅದರ ಹೊರತಾಗಿ ಅದಕ್ಕೆ ಹೆಚ್ಚಿನ ಕೆಲಸ ಇಲ್ಲ. ಮತ್ತು ಯಾವುದೇ ಧರ್ಮ ದ್ವೇಷವನ್ನು ಹೇಳುವುದಿಲ್ಲ. ಧರ್ಮಗ್ರಂಥಗಳು ಧಾರ್ಮಿಕವಾಗಿರುವಂತ ಹೇಳುತ್ತೆ, ಅದೊಂದು ನೀತಿ ಸೂತ್ರ. ಹೆಚ್ಚು ಅಂದರೆ ಮನುಷ್ಯ ತನ್ನ ಇಹಲೋಕದಲ್ಲಿ ಬದುಕಿರುವಾಗ ಅನುಸರಿಸಬೇಕಾಗಿರುವ ಕೆಲವು ಮೌಲ್ಯಗಳನ್ನು ನಾವು ಧರ್ಮದಲ್ಲಿ ಕಾಣುತ್ತೇವೆ. ಕಾಲಾನುಕಾಲಕ್ಕೆ ಅದು ಬದಲಾಗ್ತಾ ಬಂದಿದೆ, ಬದಲಾಗಲೇಬೇಕು. ಅದು ಇಸ್ಲಾಂ ಧರ್ಮವಾಗಿರಲಿ, ಕ್ರಿಶ್ಚಿಯನ್ ಧರ್ಮವಾಗಿರಲಿ, ಹಿಂದೂ ಧರ್ಮವಾಗಿರಲಿ, ಬೌದ್ಧ ಧರ್ಮವಾಗಿರಲಿ, ಅತ್ಯಂತ ಪುರಾತನ ಧರ್ಮವಾಗಿರುವ ಬೌದ್ಧ ಧರ್ಮದಲ್ಲಿ ಇರುವಷ್ಟು ಕವಲುಗಳು ಎಲ್ಲೂ ಇಲ್ಲ. ಒಂದೇ ಬುದ್ಧನನ್ನು ಪೂಜಿಸ್ತಾರೆ, ಒಂದೇ ಬುದ್ಧನನ್ನು ನಂಬುತ್ತಾರೆ, ಒಂದೇ ತಮ್ಮ ಪದವನ್ನು ನಂಬುತ್ತಾರೆ. ಆದರೆ ಅದರಲ್ಲಿ ಮಹಾಯಾನ, ಹೀನಯಾನ, ವಜ್ರಯಾನ, ಸಹಜಯಾನ ಏನಕ್ಕೆ ಅಷ್ಟೊಂದು ಪಂಗಡಗಳಾಗಿದೆ? ಅದೇ ರೀತಿ ಕೂಡ ಇಸ್ಲಾಂನಲ್ಲಿಯೂ ಪಂಗಡಗಳಿವೆ. ಇಸ್ಲಾಂ ಏನು ಪಂಗಡರಹಿತವಾಗಿರುವಂತಹ ಧರ್ಮ ಅಲ್ಲ. ಪ್ರಪಂಚದ ಎಲ್ಲ ಕಡೆ ಏಕಾಕೃತಿಯಲ್ಲಿಲ್ಲ, ಆಯಾ ಪ್ರದೇಶ, ಆಯಾ ಸಮುದಾಯಗಳು ಅಲ್ಲಲ್ಲಿನ ಹೊಂದಾಣಿಕೆಗೆ ತಕ್ಕಂತೆ ಅದನ್ನು ಬೆಳೆಸ್ತಾ ಬಂದಿದ್ದಾರೆ, ಬದುಕ್ತಾ ಬಂದಿದ್ದಾರೆ. ಜಗಳ ಆಗಿರೋದು ವಿಭಿನ್ನ ಧರ್ಮೀಯರ ನಡುವೆ ಮಾತ್ರ ಅಲ್ಲ, ಧರ್ಮದೊಳಗಿನ ಜನರೊಳಗೂ ಜಗಳ ಆಗಿದೆ. ಶಿಯಾ ಸುನ್ನಿ ಜಗಳ ಕರ್ದುಗಳು ಮತ್ತು ಇರಾಕ್ನಲ್ಲಿ ನಡೆದ ಇದೆ. ಅಂದರೆ ಧರ್ಮ ಒಂದೇ ಆಧಾರ ಅಲ್ಲ ಅವರು ನಮಗೆ ಸ್ನೇಹಿತರಾಗೋದಕ್ಕೆ ಆಗದೇ ಇರೋದಕ್ಕೆ.
ಜಾತಿಯೊಂದೇ ಆಧಾರವಲ್ಲ. ಆ ರೀತಿ ಯಾರಾದರೂ ಭಾವಿಸುವುದಾದರೆ ಅವರು ಇನ್ನೂ ಕೂಡ ಶಿಲಾಯುಗದ ಹಂತಗಳಲ್ಲಿದ್ದಾರೆ ಅಂತ ಭಾವಿಸಬೇಕಾಗುತ್ತೆ. ಧಾರ್ಮಿಕನಾದವನು ಧರ್ಮಗಳನ್ನು ಗೌರವಿಸುತ್ತಾನೆ, ವಿಚಾರವಾದಿಯಾದವನು ಎಲ್ಲ ಧರ್ಮಗಳ ಬಗ್ಗೆ ಒಂದು ಅನಾಸ್ಥೆಯನ್ನು ಹೊಂದಿರ್ತಾನೆ. ಇದನ್ನು ಸ್ಥೂಲವಾಗಿ ನಾವು ಹೇಳ್ಬೋದು. ವಿಚಾರವಾದಿಗಳಾಗಿರುವ ನಾವು ಧರ್ಮವನ್ನು ಅಗೌರವಿಸೋದಿಲ್ಲ, ಅನಾಸ್ಥೆಯಿಂದ ಇರ್ತೀವಿ. ನಾವು ಅದರ ಬಗ್ಗೆ ಹೆಚ್ಚು ಮಾತನಾಡುವುದಾಗಲಿ, ಆ ಕ್ರಿಯೆಗಳಲ್ಲಿ ಹೆಚ್ಚು ಪಾಲ್ಗೊಳ್ಳುವುದಾಗಲಿ ಮಾಡಲ್ಲ. ಆದರೆ ಯಾರಾದರೂ ಧಾರ್ಮಿಕರಿದ್ದರೆ, ಯಾರಾದರೂ ದೈವಶ್ರದ್ಧೆಯನ್ನು ಹೊಂದಿದವರಿದ್ದರೆ ಅವರನ್ನು ಅವಮಾನಿಸಬೇಕು, ಅವರಿಗೆ ಇಕ್ಕಟ್ಟು ಮಾಡಬೇಕು ಅಂತ ಏನೂ ಇಲ್ಲ. ನಾನು ನಿಮಗೆ ಎರಡು ಪ್ರಸಂಗಗಳನ್ನು ಹೇಳಬೇಕು. ಒಂದು ಕನ್ನಡದ್ದೇ ಉದಾಹರಣೆ, ಇನ್ನೊಂದು ಭಾರತದ ಉದಾಹರಣೆ. ನಮಗೆಲ್ಲ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧೀಜಿಯವರು ತಮ್ಮನ್ನು ತಾವು ಯಾವಾಗಲೂ ಕೂಡ ನಿಷ್ಠ ಹಿಂದೂ ಅಂತಲೇ ಕರ್ಕೊಳ್ತಾ ಇದ್ರು. ತಮ್ಮನ್ನು ತಾವು ಯಾವಾಗಲೂ ಕೂಡ ತಾನೊಬ್ಬ ಹಿಂದೂ ಧರ್ಮದ ಅದರ ಭಕ್ತಿ ಪಂಥದ ಅನುಯಾಯಿ ಅಂತಲೇ ಕರ್ಕೊಳ್ತಾ ಇದ್ರು. ಬಹಳ ಸಲ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕುರಾನನ್ನು ಇತ್ಯಾದಿ ಧರ್ಮಗ್ರಂಥಗಳನ್ನು ಅವರು ಪ್ರತಿಪಾದನೆ ಮಾಡ್ತಿದ್ರು. ಅವರು ಸ್ಥಾಪಿಸಿದ ಶಬರಮತಿ ಆಶ್ರಮದಲ್ಲಿ ಹಿಂದೂ ಜನಗಳ ಹಾಗೆಯೇ ಮುಸ್ಲಿಂ ಕಾರ್ಯಕರ್ತರು ಇದ್ದರು, ಕ್ರಿಶ್ಚಿಯನ್ ಕಾರ್ಯಕರ್ತರು ಇದ್ದರು. ಗಾಂಧೀಜಿಯವರು ಹೇಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು, ಹಿಂದೂ ಸಂಬಂಧಪಟ್ಟಿರುವಂತಹ ವಿಷಯಗಳ ಬಗ್ಗೆ ಪ್ರವಚನ ಮಾಡ್ತಾ ಇದ್ದರು, ಅದರ ಆಚರಣೆಗಳನ್ನು ಅನುಸರಿಸ್ತಾ ಇದ್ದರು, ಅದೇ ರೀತಿಯಲ್ಲಿ ತಾವೇ ಮುಂದಾಗಿ ಅವರ ಆಶ್ರಮದಲ್ಲಿ ಇದ್ದಂತಹ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮದ ಕಾರ್ಯಕರ್ತರಿಗೆ ಅವರ ಧರ್ಮಗಳನ್ನು ಅನುಸರಿಸೋದಕ್ಕೆ ಇನ್ನು ಸ್ವಲ್ಪ ಕಡಿಮೆ ಮಾಡ್ರಿ ಹಮ್ಮಿಂಗು, ನಾವು ಬಿಟ್ಬಿಡ್ರಿ. ಅವರ ಧರ್ಮಗಳಿಗೆ ಅನುಸರಿಸೋದಕ್ಕೆ, ಆ ಪ್ರಾರ್ಥನೆಗಳನ್ನು ನಡೆಸೋದಕ್ಕೆ ಅವರು ಒತ್ತಾಸೆಯಾಗಿ ನಿಲ್ತಾ ಇದ್ರು. ಅವರು ಗಾಂಧೀಜಿಯವರ ಹತ್ರ ಬಂದಾಗ ಒಂದು ರೀತಿ ನಿರೀಶ್ವರವಾದವಿತ್ತು ಗಾಂಧೀಜಿಗೆ. ಏನು ಅಂದರೆ ಅವರು ಯಾವುದೇ ಮೂರ್ತಿ ಪೂಜೆ ಮಾಡ್ತಿರಲಿಲ್ಲ, ಎಂದೂ ದೇವಸ್ಥಾನಕ್ಕೆ ಹೋದವರಲ್ಲ, ಎಂದೂ ಪುರೋಹಿತರ ಹತ್ರ ಹೋದವರಲ್ಲ, ಜ್ಯೋತಿಷ್ಯ ಕೇಳಿದವರಲ್ಲ, ಯಜ್ಞಗಳಲ್ಲಿ ಪಾಲ್ಗೊಂಡವರಲ್ಲ, ಪೂಜೆಯಲ್ಲಿ ಪಾಲ್ಗೊಂಡವರಲ್ಲ. ಯಾವಾಗಲೂ ಹೇಳ್ತಿದ್ರು ನಾನೊಬ್ಬ ಹಿಂದೂ, ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನು ಹಿಂದೂ. ಅವರು ಹೆಮ್ಮೆಯಿಂದ ಹಿಂದೂ ಆಗಿರೋದಕ್ಕೆ ಮುಸ್ಲಿಂ ಧರ್ಮದ ಅನುಸರಣೆಯನ್ನು ಕ್ರಿಶ್ಚಿಯನ್ ಧರ್ಮದ ಅನುಸರಣೆಯನ್ನು ತಡೆಯಬೇಕಾಗೇ ಇರಲಿಲ್ಲ. ಜೀವಂತವಾದ ಉದಾಹರಣೆ ಅದು. ಅಷ್ಟು ದೊಡ್ಡ ಆಶ್ರಮದಲ್ಲಿ ಮಾತ್ರ ಅಲ್ಲ, ಗಾಂಧೀಜಿ ತನ್ನ ಆಶ್ರಮವಾಸಿಗಳೆಲ್ಲರಿಗೂ ಹೇಳಿದ್ರು, ಯಾರಾದರೂ ಕೂಡ ಅವರ ಧಾರ್ಮಿಕ ಪ್ರಾರ್ಥನೆಗಳಲ್ಲಿ ಆಚರಣೆಗಳಲ್ಲಿ ತೊಡಗಿದಾಗ ನೀವು ಆ ಧರ್ಮದವರಾಗಿರಲಿ ಬಿಡ್ರಿ, ಅವರಿಗೆ ಬೇಕಾಗಿರುವ ಏರ್ಪಾಡುಗಳನ್ನು ಮಾಡಿಕೊಡೋದು ನಿಮ್ಮ ಕರ್ತವ್ಯ, ನೀವು ಧಾರ್ಮಿಕರಾಗಿದ್ದರು. ನಾನೇ ಅಲ್ಲಿದ್ದರೆ, ರಾಮ ಮನೋಹರ ಲೋಹಿಯಾನೇ ಅವರ ಆಶ್ರಮದಲ್ಲಿದ್ದರೆ ನಮಗೆ ಆ ಮಾತನ್ನು ಹೇಳ್ತಿರಲಿಲ್ಲ ಕಾಣುತ್ತೆ. ನಾನಂತೂ ಗಾಂಧೀಜಿಯವ್ರನ್ನ ಕಂಡಿಲ್ಲ. ರಾಮ ಮನೋಹರ ಲೋಹಿಯ ಬಹಳ ಪ್ರಿಯ ಶಿಷ್ಯ, ಅವರ ಜೊತೆ ಸದಾ ವಾಗ್ವಾದ ನಡೆಸ್ತಿದ್ದಂಥ ಶಿಷ್ಯ, ನಿರೀಶ್ವರವಾದಿ ನಾಸ್ತಿಕರವರು. ಅವರೇ ಅವರ ಆಶ್ರಮದಲ್ಲಿದ್ದಾಗ ಪ್ರಾರ್ಥನೆ ಮಾಡುವಂತ ಹೇಳಿಲ್ಲ. ಯಾಕಂದರೆ ಆತ ತಾನು ಧರ್ಮಗಳ ಬಗ್ಗೆ ಅನಾಸ್ಥೆಯಿಂದ ಇದ್ದಾನೆ, ಆತ ದೈವದ ಬಗ್ಗೆ ಆ ರೀತಿ ಶ್ರದ್ಧೆಯವರಲ್ಲ. ನಿಜವಾದ ಹಿಂದೂ ಅಥವಾ ನಿಜವಾದ ಭಕ್ತನ ರೀತಿ ನಾವು ಕಲಿಬೇಕು ಅಂದರೆ ಗಾಂಧೀಜಿಯವರಿಂದ ಕಲಿಬೇಕು. ಬೇರೆಯವರು ಕೂಡ ಹಿಂದೂ ಧರ್ಮದ ಬಗ್ಗೆ ಬಹಳ ಮಾತಾಡೋದನ್ನ ನೋಡಿದ್ದೀನಿ, ಬಹಳ ಅಭಿಮಾನ ವ್ಯಕ್ತಪಡಿಸೋದನ್ನು ನೋಡಿದ್ದೀನಿ. ಹಿಂದೂ ಬಗೆಗಿನ ಅಭಿಮಾನ ಅಂದರೆ ಇತರ ಧರ್ಮಗಳ ಬಗೆಗಿನ ಅಪನಂಬಿಕೆ ಅಂತನೋ ಅಗೌರವ ಅಂತ ಭಾವಿಸುವ ಒಂದು ವಿಧಾನ ದುರದೃಷ್ಟಕರವಾಗಿ ನಮ್ಮಲ್ಲಿ ಬೆಳೆದು ಬಂದಿದೆ. ಇದು ತಪ್ಪು. ಧರ್ಮ ಒಂದು ಬೆಳಕು ಮಾತ್ರ. ಅವರವರಿಗೆ ಕಂಡಿರುವ ವಿಧಾನದಲ್ಲಿ ಅವರ ಪಾರಲೌಕಿಕವಾಗಿರುವ ಆಲೋಚನೆಗಳನ್ನು ಕಟ್ಕೊಂಡಿದ್ದಾರೆ. ಶರಣಧರ್ಮ ಹೇಳುತ್ತೆ, ಲಿಂಗಾಯತ ಧರ್ಮ ಅಂತ ನಾವೇನು ಕರಿತೀವಿ, ಅವ್ರು ಹೇಳ್ತಾರೆ, ಗುರುವಾದಳು ಲಿಂಗಮವಾದಳು ಜಂಗಮವಾದಳು ಕಾಯಕದಲ್ಲಿ ನಿರತರಾಗಿರಬೇಕು. ಅದು ಅವ್ರ ಪದ್ಧತಿ. ಅದು ಕಾಯಕವನ್ನು ಮಾಡದೆ ದುಡಿಯದೆ ಯಾರು ತಿಂತಾರೋ ಅವ್ರು ಕಳ್ಳರು.
ಇನ್ನೊಂದು ನಿಯಮವನ್ನು ಹೇಳುತ್ತೆ, ನೀನು ದುಡಿದಿದ್ದರಲ್ಲಿ ನೀನು ಒಬ್ಬನೇ ತಿನ್ನಬಾರ್ದು, ಒಬ್ಬರಿಗಾದರೂ ಒಬ್ಬ ಅತಿಥಿಗೆ ನೀವು ದಾಸೋಹ ಮಾಡಬೇಕು. ಅದು ನೀನು ಭಕ್ತನಾಗಿರುವ ಮಾರ್ಗ, ಪೂಜೆ ಮಾಡುವ ಮಾರ್ಗ ಅಲ್ಲ. ಶರಣ ಮಾರ್ಗದಲ್ಲಿ ಇಂಥದೇ ಒಂದು ಆಕೃತಿಗೆ ಪೂಜೆ ಮಾಡುವಂತೆಲ್ಲೂ ಹೇಳಿಲ್ಲ. ನಿನಗೆ ಆ ದಿನದ ಊಟದ ಹೊತ್ತಿಗೆ ಪ್ರಸಾದ ಅಂತಾರವ್ರು, ಊಟ ಕೂಡ ಅನ್ನೋದಿಲ್ಲ, ಅದನ್ನು ಪ್ರಸಾದ ಅಂತಾರೆ ಶರಣ ಮಾರ್ಗದಲ್ಲಿ. ಊಟದ ಹೊತ್ತಿಗೆ ಬರುವ ಅತಿಥಿಯೇ ಶಿವನ ರೂಪ, ಅವನಿಗೆ ಬಡಿಸುವುದೇ ನಿನ್ನ ಪೂಜೆ. ಕಾಯಕ ಮಾಡುವುದೊಂದು ಪೂಜೆ, ಆದರೆ ಬಡಿ ಇನ್ನೊಬ್ಬರ ಹಸಿವಿಗೆ ಊಟ ಬಡಿಸುವುದೇ ಪೂಜೆ. ಇದನ್ನು ನೀವು ಒಪ್ಪಬಹುದು, ಒಪ್ಪದೇ ಇರಬಹುದು, ದ್ವೇಷಿಸೋದಕ್ಕೆ ಕಾರಣವೇ ಇಲ್ಲ. ಹಾಗೆಯೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರು ಅವರ ಅನುಯಾಯಿಗಳಿಗೆ ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ನಮಾಜ್ ಮಾಡಬೇಕು, ನೀನು ದುಡಿದದ್ದರಲ್ಲಿ ವರ್ಷದಲ್ಲಿ ಇಷ್ಟು ಭಾಗವನ್ನು ನೀನು ದಾನ ಮಾಡಬೇಕು, ನೀನು ಕುಡಿಬಾರದು, ಬಡ್ಡಿ ವ್ಯವಹಾರ ಮಾಡಬಾರ್ದು, ಅಮಲು ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಇತ್ಯಾದಿ ಅವ್ರದ್ದೇನೋ ಒಂದು ಧಾರ್ಮಿಕ ನೀತಿಗಳಿದೆ. ಆ ನೀತಿಗಳನ್ನು ಆ ಧರ್ಮದವರು ಅನುಸರಿಸಿದರೆ, ಅವರ ನಿಯಮದ ಪ್ರಕಾರ ಅವರು ಪ್ರಾರ್ಥನೆ ಮಾಡಿದರೆ, ಪೂಜೆ ಮಾಡಿದರೆ ನಮಗೆ ಆಗುವ ನಷ್ಟ ಏನು? ಇದರಿಂದ ದೇಶ ಏನು ಹಾಳಾಗೋದಿಲ್ಲ? ನೀವು ದಿನಕ್ಕೆ 5 ಸಲ ನಮಾಜ್ ಮಾಡ್ಬೋದು, ಇನ್ನೊಬ್ಬರು ವಾರಕ್ಕೊಂದಿವಸ ಹೋಗ್ಬೋದು ದೇವಸ್ಥಾನಕ್ಕೆ, ತೊಂದರೆಯೇ ಇಲ್ಲ. ಅದು ಅವರ ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ಬಹಿರಂಗದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯ ಜೀವಿ, ಅದನ್ನು ಹೇಳಬೇಕು ಅಂತ. ನೀವು ಸ್ನೇಹಿತರಾಗೋದಕ್ಕೆ ನಿಮ್ಮದೇ ಧರ್ಮ ನಿಮ್ಮದೇ ಜಾತಿ ಆಗಿರಬೇಕಾದಿಲ್ಲ. ಪ್ರತಿಯೊಂದು ಜಾತಿಯ ಒಳಗಡೆ ಅವರೊಳಗೆ ಕಚ್ಚಾಟಗಳಿದ್ದಾವೆ. ನಮ್ಮ ಜಾತಿಯವರಾದರೆ ನಮಗೆ ಅವರು ಶ್ರೇಯಸ್ ಮಾಡ್ತಾರೆ ಅಂತ ಏನೂ ಕಾನೂನಿಲ್ಲ. ಆದ್ದರಿಂದ ನಾನು ಹೇಳೋದು, ಧರ್ಮವನ್ನು ಬೆಸೆಯುವ ಭಾವನೆ ಬೆಸೆಯುವಂತಹ ಒಂದು ಅಂಶವನ್ನಾಗಿ ನೋಡಬೇಕು. ಯಾವುದೇ ಧಾರ್ಮಿಕರು, ಧಾರ್ಮಿಕರೆಲ್ಲರೂ ಒಂದು ಕಡೆ ಕೂತಿರಬಹುದು ಹೇಳ್ತಾ, ಆದರೆ ಸೌಂದರ್ಯ ಅದೇನೆ, ಪ್ರಪಂಚದಲ್ಲಿ ಅಷ್ಟು ಬಗೆಯ ಧರ್ಮಗಳಿದ್ದಾವೆ. ಇನ್ನೊಂದು ಉದಾಹರಣೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ, ಆ ಉದಾಹರಣೆ ಪುತ್ತಿ ನರಸಿಂಹಾಚಾರವರದ್ದು. ಕರ್ನಾಟಕದ ಒಬ್ಬ ಹಿರಿಯ ಕವಿಯವರು, ಬಹಳ ಕೃಷ್ಣನ ಭಕ್ತರು, ಬಹಳ ದೊಡ್ಡ ಕೃಷ್ಣಾಭಿಮಾನಿ, ಮತ್ತು ಅವರು ಬರೆದಿರುವ ಬಹುಪಾಲು ಕೃತಿಗಳು ಕೃಷ್ಣನ ಜೀವನದ ವೃತ್ತಾಂತಕ್ಕೆ ಸಂಬಂಧಪಟ್ಟವುಗಳು. ಸದಾ ಅವರು ಆ ಅಕ್ಷತೆಯನ್ನು, ಗಂಧವನ್ನು ಧರಿಸೇ ಇರ್ತಿದ್ರು. ಅವರ ದೇವರಿಗೆ, ಅವರ ಧರ್ಮಕ್ಕೆ, ಅವರ ಜಾತಿಗೆ ಬಹಳ ನಿಷ್ಠವಾಗಿದ್ದಂತಹ ಅತ್ಯಂತ ಮಾನವ ಸ್ಪಂದನೆಯ ಒಂದು ಕವಿಗಳವರು, ಹಿರಿಯರು. ಅವರನ್ನು ನೋಡಿದರೆ ಯಾರಿಗೂ ಗೊತ್ತಾಗ್ತಿತ್ತು ಇವರು ಬಹಳ ಶ್ರದ್ಧಾಳುವಾಗಿರುವ, ಧಾರ್ಮಿಕವಾಗಿರುವ ಮನುಷ್ಯ ಅಂತ. ಅವ್ರು ಪೂಜೆ ಮಾಡದೆ ಏನು ಹೊರಗೆ ಹೊರಡ್ತಿರ್ಲಿಲ್ಲ, ಬರೆದ ಕೃತಿಗಳನ್ನೇ ಅವರ ಕೃಷ್ಣನ ಬಗ್ಗೆ, ವೈಷ್ಣವ ಧರ್ಮದ ಬಗ್ಗೆ ಬರೆದವರು. ಅವರ ಉದಾಹರಣೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಾಬ್ರಿ ಮಸೀದಿಯನ್ನು ಕೆಡವಿದ ನಂತರದ ದಿನಗಳಲ್ಲಿ ಕೆಲವು ಧರ್ಮಾಂಧ ಸಂಘಟನೆಗಳು ಅವರ ಹತ್ರ ಹೋದವು. ಅವರ ನಂಬಿಕೆ ಏನು? ದಿನವೂ ನಾಮ ಇಡುವ, ಪೂಜೆ ಮಾಡುವ, ಶ್ರೀಕೃಷ್ಣನನ್ನೇ ಕೀರ್ತಿಸುವ ಕೃತಿಗಳನ್ನು ಬರೆದಿರುವ ಇವರು ಸಂಪ್ರದಾಯವಾದಿಗಳು, ನಮ್ಮ ಕೃತ್ಯವನ್ನು ಬೆಂಬಲಿಸ್ತಾರೆ ಅಂತ ಭಾವಿಸಿದ್ರು. ಹೋಗಿ ಕೇಳಿದರು, ನಾವು ಪ್ರಗತಿಪರರು ಖಂಡಿಸ್ತಾ ಇದ್ದಾರೆ ಬಾಬರಿ ಮಸೀದಿಯನ್ನು ಕೆಡವಿರೋದನ್ನು, ಅದು ಸರಿಯಾದದ್ದು, ದೇಶಪ್ರೇಮಕ್ಕೆ ಸೂಕ್ತವಾದದ್ದು ಅನ್ನುವ ಮಾತನ್ನು ಆಡಬೇಕು ನೀವು, ದಯವಿಟ್ಟು ಇದಕ್ಕೆ ಸೈನ್ ಮಾಡಿರಿ ಅಂದರು. ಅವರು ಅವಾಗ ಹೇಳಿದ್ದಾರೆ, ಒಬ್ಬ ಭಕ್ತನಾದವನಿಗೆ, ನಿಜವಾದ ಭಕ್ತನಾದವನಿಗೆ ದೇವರು ಯಾವ ರೂಪದಲ್ಲಿದ್ದರೂ ಕೂಡ ಗೌರವಾರ್ಹ. ನನ್ನ ದೇವರು ಬೇರೆ ಆಕೃತಿಯಲ್ಲಿರ್ಬೋದು, ಇನ್ನೊಬ್ಬರ ದೇವರು ಬೇರೆ ಆಕೃತಿಯಲ್ಲಿರಬಹುದು, ಆದರೆ ನಾನು ಭಕ್ತನೇ ಹೌದಾದಲ್ಲಿ ದೇವರ ಎಲ್ಲ ರೂಪಗಳನ್ನು ಗೌರವಿಸಲೇಬೇಕಾದ್ದರಿಂದ ಮಸೀದಿ ಕೆಡವಿದ ಕೃತ್ಯವನ್ನು ನಾನು ಸಮರ್ಥಿಸುವುದಿಲ್ಲ. ಆ ರೀತಿಯಾಗಿ ಮಾಡಿರುವವರು ಯಾರಿದ್ದಾರೆ? ಅವರು ನಿಜದ ಭಕ್ತರು ಅಲ್ಲ, ಅವರು ದೈವದ ಬಗ್ಗೆ ಶ್ರದ್ಧೆಯೂ ಇಲ್ಲ ಅವರಿಗೆ. ಹಿರಿಯರಾಗಿರೋರು, ಪ್ರಾಜ್ಞರಾಗಿರೋರು ಆಲೋಚಿಸುವ ವಿಧಾನ ಅದು. ನಮ್ಮ ತಾಯಿಯನ್ನು ಮಾತ್ರ ಗೌರವಿಸ್ತೀವಿ, ಬೇರೆ ತಾಯಿಯನ್ನು ಗೌರವಿಸ್ತೀವಿ ಅಂತ ಹೇಳಿರೋವನನ್ನು ಯಾರಾದರೂ ಧರ್ಮಿಷ್ಠ ಅಂತಾರ, ನೀತಿವಂತ ಅಂತಾರ, ನ್ಯಾಯವಂತ ಅಂತಾರ? ಎರಡರಲ್ಲಿ ಒಂದೇ ದಾರಿ ಇದೆ. ನಾನು ಧಾರ್ಮಿಕ, ನಾನು ದೈವಶ್ರದ್ಧಾಳು, ಆದ್ದರಿಂದ ದೇವರ ಎಲ್ಲ ಸ್ವರೂಪಗಳನ್ನು ಗೌರವಿಸ್ತೀನಿ. ಪೂಜೆ ಮಾಡ್ತಾ ಕೂರಬೇಕಾದಿಲ್ಲ, ನೀವು ನಿಮ್ಮ ವಿಧಾನದಲ್ಲೇ ಮಾಡಿ. ಆದರೆ ಇನ್ನೊಂದು ದೇವರ ಬಗ್ಗೆ ನಿಮಗೆ ಅಗೌರವವು, ಇನ್ನೊಂದು ಪೂಜಾ ವಿಧಾನದ ಬಗ್ಗೆ ನಿಮಗೆ ಅವಹೇಳನವು ಯಾಕೆ ಬೇಕಾಗೋದಿಲ್ಲ? ಆದ್ದರಿಂದ ಈ ರೀತಿಯಾಗಿರುವಂತಹ ಒಂದು ಕಟ್ಟಳೆಯನ್ನು ಸೂಚಿಸುವ, ನಮ್ಮೊಳಗೆ ನಾವು ಒಂದ ನಾವು ಭಕ್ತರು, ಇಲ್ಲಾಂದರೆ ನಾವು ಭಕ್ತರಲ್ಲ. ಭಕ್ತರಲ್ಲದವರು ಯಾವ ಧರ್ಮದಲ್ಲೂ ಇರಬಹುದು, ಅವರ ಧರ್ಮ